ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೂವಿ ಲೋಕ ಯೂಟ್ಯೂಬ್ ಚಾನಲ್. ಸ್ಯಾಂಡಲ್ವುಡ್ನ ಎಲ್ಲ ಅಫಿಷಿಯಲ್ ಮಾಹಿತಿಗಾಗಿ ಮತ್ತು ನೋಟಿಫಿಕೇಶನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವಿಭಿನ್ನ ಅಭಿನಯದ ಮೂಲಕ ಪ್ರೇಕ್ಷಕರ ಹೃದಯ ಕದ್ದಿರೋ ನಟ ಅಭಿನಯ ಚಕ್ರವರ್ತಿ ಸುದೀಪ್. 1997 ಶುರುವಾದ ಅಂಬರೀಷ್ ಅಭಿನಯದ ಬ್ರಹ್ಮ ಚಿತ್ರದಲ್ಲಿ ಮೊದಲ ಬಾರಿಗೆ ಸುದೀಪ್ ಬಣ್ಣ ಹಚ್ಚಿದ್ರು. 15 ಚಿತ್ರೀಕರಣ ನಡೆದ ಮೇಲೆ ಸಿನಿಮಾ ನಿಂತೇ ಹೋಯ್ತು. ಮೊದಲ ಚುಂಬನಂ ದಂತಭಗ್ನಂ ಅನ್ನುವಂತಾಗಿತ್ತು. ಬಟ್ ಸುದೀಪ್ ಹಠ ಬಿಡ್ಲಿಲ್ಲ. ಅದರ ರಿಸಲ್ಟ್ ಸದ್ಯ ನಮ್ಮ ಕಣ್ಣು ಮುಂದಿರೋ ಅಭಿನಯ ಚಕ್ರವರ್ತಿ. ಇಂದು ಸುದೀಪ್ ಅವರನ್ನ ನೋಡೋಕೆ, ಅವರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಕ್ಯೂ ನಿಲ್ಲೋರಿದ್ದಾರೆ. ಸುದೀಪ್ ಕಾಲ್ ಶೀಟ್ ಗಾಗಿ ಕನ್ನಡ ಪಾತ್ರವಲ್ಲದೆ ಪರಭಾಷಾ ನಿರ್ಮಾಪಕರೂ ಕಾಯ್ತಿದ್ದಾರೆ. ಆದ್ರೆ 20 ಹಿಂದೆ ಪರಿಸ್ಥಿತಿ ಹೀಗಿರ್ಲಿಲ್ಲ. ಸುದೀಪ್ ಅಭಿನಯದ ಬ್ರಹ್ಮ, ಓ ಕುಸುಮ ಬಾಲೆ ಸಿನಿಮಾಗಳು ನಿಂತೇ ಹೋಯ್ತು. ತಾಯವ್ವ ಮತ್ತು ಪ್ರತ್ಯರ್ಥ ಸಿನಿಮಾಗಳು ಅಟ್ಟರ್ ಫ್ಲಾಪ್ ಆಗಿತ್ತು. ಎಸ್, ಅದು ಈಗಿನ ಅಭಿನಯ ಚಕ್ರವರ್ತಿಗೆ ಐರನ್ ಲೆಗ್ ಅನ್ನು ಹಣೆಪಟ್ಟಿ ಸಿಕ್ಕಿದ್ದ ಸಮಯ. ಅದರಲ್ಲೂ ಸುದೀಪ್ ಅಭಿನಯದ ತಾಯವ್ವ ಚಿತ್ರ ತೆರೆಗೆ ಬಂದಾಗ ಥಿಯೇಟರ್ ಖಾಲಿ ಹೊಡೆದಿತ್ತಂತೆ. ಈ ವಿಚಾರವನ್ನ ಕೆಲ ದಿನಗಳ ಹಿಂದೆ ಸ್ವತಃ ಸುದೀಪ್ ಸಂದರ್ಶನವೊಂದರಲ್ಲಿ ಬಿಡಿಸಿಟ್ಟಿದ್ರು. ಮೊದಲೆರಡು ಸಿನಿಮಾಗಳು ನಿಂತು ಮತ್ತೆರಡು ಫ್ಲಾಪ್ ಆಗಿದ್ದು ನೋಡಿ ಕೆಲವರು ಸುದೀಪ್ ಐರನ್ ಲೆಗ್. ಇತ್ತೀಚೆಗೆ ಕಿರುತೆರೆಯ ರಿಯಾಲಿಟಿ ಶೋ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಜಗನ್ ಇದೇ ವಿಚಾರವನ್ನ ಮತ್ತೆ ನೆನಪಿಸಿದ್ರು. ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಸುದೀಪ್ ನಾಯಕರಾಗಿ ಬಣ್ಣ ಹಚ್ಚಿದ ಮೊದಲ ಚಿತ್ರ. ಸುದೀಪ್ ಒಳಗಿದ್ದ ಪ್ರತಿಭೆಯನ್ನ ಗುರುತಿಸಿದ್ದ ನಿರ್ದೇಶಕ ದೇಸಾಯಿ ಯಾರ ಮಾತಿಗೂ ಕಿವಿಗೊಡದೆ ಸುದೀಪ್ ರನ್ನ ಹೀರೋ ಮಾಡಿ ಸ್ಪರ್ಶ ಚಿತ್ರ ಕಟ್ಟಿಕೊಟ್ರು. 2000 ತೆರೆಗೆ ಬಂದ ಈ ಚಿತ್ರ ಸೂಪರ್ ಹಿಟ್ ಆಯ್ತು. ಸುದೀಪ್ ಸಿನಿ ಕರಿಯರ್ ನ ಮೈಲಿಗಲ್ಲಾದ ಚಿತ್ರ. ಓಂ ಪ್ರಕಾಶ್ ರಾವ್ ನಿರ್ದೇಶನದ ಹುಚ್ಚ ಸಿನಿಮಾದಲ್ಲಿನ ಸುದೀಪ್ ಅಭಿನಯಕ್ಕೆ ಚಿತ್ರ ರಸಿಕರು ಫಿದಾ ಆಗಿದ್ರು. ಆನಂತರ ಮತ್ತೆ ಸುದೀಪ್ ಹಿಂತಿರುಗಿ ನೋಡ್ಲೇ ಇಲ್ಲ. ಈ ಚಿತ್ರದಿಂದ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಗುರುತಿಸಿಕೊಂಡ ಸುದೀಪ್ ನಿಧಾನವಾಗಿ ಚಿತ್ರ ರಸಿಕರ ಹೃದಯಕ್ಕೆ ಲಗ್ಗೆ ಹಾಕಿದ್ರು. ಹುಚ್ಚ ನಂತರ ವಾಲಿ, ಚಂದು, ಧಮ್, ನಂದಿ, ಕಿಚ್ಚ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳಲ್ಲಿ ನಟಿಸೋಕೆ ಶುರು ಮಾಡಿದ್ರು. ಹುಚ್ಚ ಚಿತ್ರದ ಕಿಚ್ಚ ಅನ್ನೋ ಹೆಸರು ಸುದೀಪ್ ಹೆಸರಿನ ಜೊತೆ ಸೇರಿಕೊಳ್ತು. ಅಷ್ಟರಲ್ಲಾಗ್ಲೇ ತಮ್ಮ ವಿಭಿನ್ನ ಮ್ಯಾನರಿಸಂ ಮತ್ತು ಸ್ಟೈಲ್ ನಿಂದ ಅಭಿಮಾನಿಗಳ ಮನಗೆದ್ದ ಸುದೀಪ್ ಕನ್ನಡ ಚಿತ್ರರಂಗದ ಭರವಸೆಯ ನಾಯಕರಾಗಿ ಹೊರಹೊಮ್ಮಿದ್ರು. ಕಿಚ್ಚ ಸಿನಿಮಾ ಸಹ ಸೂಪರ್ ಹಿಟ್ ಆಗಿತ್ತು. ಸುದೀಪ್ ಒಳಗಿನ ಅದ್ಭುತ ನಟನನ್ನ ಮತ್ತೊಮ್ಮೆ ಪ್ರೇಕ್ಷಕರಿಗೆ ಪರಿಚಯಿಸಿದ ಚಿತ್ರ ಸ್ವಾತಿಮುತ್ತು. ಡಿ ರಾಜೇಂದ್ರ ಬಾಬು ನಿರ್ದೇಶನದ ಈ ಚಿತ್ರದಲ್ಲಿ ಸುದೀಪ್ ಅಭಿನಯ ಮೋಡಿ ಮಾಡಿತ್ತು. ತೆಲುಗಿನ ಸ್ವಾತಿಮುತ್ಯಂ ರಿಮೇಕ್ ಆಗಿದ್ದ ಈ ಚಿತ್ರದಲ್ಲಿ ಕಮಲ್ ಹಾಸನ್ ಮಾಡಿ ಗೆದ್ದಿದ್ದ ಪಾತ್ರವನ್ನ ಅಷ್ಟೇ ಸೊಗಸಾಗಿ ನಿಭಾಯಿಸಿ ಸಕ್ಸಸ್ ಆದ್ರು ಸುದೀಪ್. ಯೋಗರಾಜ್ ಭಟ್ ನಿರ್ದೇಶನದ ರಂಗಾ ಎಸ್ಎಸ್ಎಲ್ಸಿ ಚಿತ್ರದಲ್ಲಿ ಆಟೋ ಡ್ರೈವರ್ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ರು ಸುದೀಪ್. ಮುಂದೆ ಸುದೀಪ್ ಅಭಿನಯದ ಒಂದಷ್ಟು ಸಿನಿಮಾಗಳು ಕೈ ಹಿಡಿಯಲಿಲ್ಲ. ಅದೇ ಸಮಯದಲ್ಲಿ ನಿರ್ದೇಶಕರಾಗೋ ಸಾಹಸಕ್ಕೆ ಕೈ ಹಾಕಿದ್ರು ಸುದೀಪ್. ಮೈ ಆಟೋಗ್ರಾಫ್ ಸುದೀಪ್ ಆಕ್ಷನ್ ಕಟ್ ಹೇಳಿದ ಚೊಚ್ಚಲ ಸಿನಿಮಾ. ತಮಿಳಿನಲ್ಲಿ ಸೂಪರ್ ಹಿಟ್ ಆಗಿದ್ದ ಆಟೋಗ್ರಾಫ್ ಚಿತ್ರವನ್ನ ಅಷ್ಟೇ ಅದ್ಭುತವಾಗಿ ಕನ್ನಡದಲ್ಲಿ ಕಟ್ಟಿಕೊಂಡ್ರು ಸುದೀಪ್. ನಿರ್ಮಾಣ ನಿರ್ದೇಶನದ ಜೊತೆ ನಾಯಕರಾಗಿ ಅಭಿನಯಿಸಿ ಕಿಚ್ಚ ಸಕ್ಸಸ್ ಆದ್ರು. ಮೈ ಆಟೋಗ್ರಾಫ್ ಸುದೀಪ್ ಸಿನಿ ಕರಿಯರ್ ಗೆ ದೊಡ್ಡ ತಿರುವು ಕೊಟ್ಟ ಚಿತ್ರ. ಮೀನಾ, ಶ್ರೀದೇವಿಕಾ, ದೀಪು ಮುಖ್ಯ ಭೂಮಿಕೆಯಲ್ಲಿದ್ದ ಮೈ ಆಟೋಗ್ರಾಫ್ ಬ್ಲಾಕ್ ಬಸ್ಟರ್ ಹಿಟ್ ಲಿಸ್ಟ್ ಸೇರಿಕೊಳ್ತು. ಹಲವು ಏಳು ಬೀಳಿನ ನಡುವೆ ಸುದೀಪ್ ಸಿನಿ ಜರ್ನಿ ನಡೀತಿರುವಾಗ್ಲೇ ರಾಮ್ ಗೋಪಾಲ್ ವರ್ಮಾರಿಂದ ಫೂಮ್ ಚಿತ್ರಕ್ಕೆ ಬುಲಾವ್ ಬಂದಿತ್ತು. 2008 ಫೂಮ್ ಚಿತ್ರದಿಂದ ಬಾಲಿವುಡ್ ಅಂಗಳಕ್ಕೆ ಜಿಗಿದ ಸುದೀಪ್ ಮುಂದೆ ಆರ್ ಜಿ ವಿ ನಿರ್ದೇಶನದ ರನ್, ಫೂಮ್ ಟೂ ಮತ್ತು ರಕ್ತ ಚರಿತ್ರ ಸಿನಿಮಾಗಳಲ್ಲಿ ನಟಿಸಿ ಬಾಲಿವುಡ್ ಪ್ರೇಕ್ಷಕರ ಗಮನ ಸೆಳೆದ್ರು. ರನ್ ಚಿತ್ರದಲ್ಲಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಜೊತೆ ನಟಿಸಿ ಸೈ ಅನಿಸಿಕೊಂಡ್ರು ಸುದೀಪ್. 2010 ಈ ಪೊಲಿಟಿಕಲ್ ಥ್ರಿಲ್ಲರ್ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತು. ಸುದೀಪ್ ಮಾಡಿದ್ದ ಜೈ ಮಾಲಿಕ್ ಪಾತ್ರಕ್ಕೆ ಪ್ರೇಕ್ಷಕರಿಂದ ಅಷ್ಟೇ ಅಲ್ಲ ವಿಮರ್ಶಕರಿಂದಲೂ ಪ್ರಶಂಸೆ ವ್ಯಕ್ತವಾಗಿತ್ತು. ಸ್ಯಾಂಡಲ್ವುಡ್ ಬಾಲಿವುಡ್ ನಲ್ಲಿ ಸುದೀಪ್ ಕಮಾಲ್ ಮಾಡ್ತಿದ್ದ ಸಮಯದಲ್ಲೇ ಸುದೀಪ್ ಗೆ ಟಾಲಿವುಡ್ ನಿಂದ ಕರೆ ಬಂದಿತ್ತು. ಅದು ಈಗ ಚಿತ್ರದ ನೆಗೆಟಿವ್ ಶೇಡ್ ರೋಲ್ ಅವಕಾಶ. ಟಾಲಿವುಡ್ ನ ಸೂಪರ್ ಸ್ಟಾರ್ ಗಳನ್ನೆಲ್ಲ ಬಿಟ್ಟು ಆ ಪಾತ್ರ ಕನ್ನಡದ ಸುದೀಪ್ ಅವರನ್ನ ಹುಡುಕಿ ಬಂದಿತ್ತು. ಈಗ ಚಿತ್ರದ ವಿಲನ್ ರೋಲ್ ಸೃಷ್ಟಿಸಿದ ಸಂಚಲನ ಅಷ್ಟಿಷ್ಟಲ್ಲ. ಚಿತ್ರದಲ್ಲಿ ನೊಣದೊಂದಿಗೆ ಸುದೀಪ್ ಫೈಟ್ ಅಂತದೊಂದು ಮ್ಯಾಜಿಕ್ ಮಾಡಿತ್ತು. ಆ ಪಾತ್ರವನ್ನ ಸುದೀಪ್ ಬಿಟ್ರೆ ಬೇರೆ ಯಾರಿಂದಲೂ ಮಾಡೋಕೆ ಸಾಧ್ಯವಿಲ್ಲ ಅಂತ ಸ್ವತಃ ರಾಜಮೌಳಿಯೇ ಹೇಳ್ಬಿಟ್ಟಿದ್ರು.
2012ರಲ್ಲಿ ಬಂದ ಈಗ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡದಾಗಿ ಸದ್ದು ಮಾಡಿತು. ಮುಂದೆ ಮತ್ತೆ ರಾಜಮೌಳಿ ಬಾಹುಬಲಿ ಚಿತ್ರದ ಪಾತ್ರಕ್ಕಾಗಿ ಸುದೀಪ್ಗೆ ಆಹ್ವಾನ ಕೊಟ್ಟಿದ್ರು. ಬಾಹುಬಲಿ ದಿ ಬಿಗಿನಿಂಗ್ ಚಿತ್ರದ ಅಸ್ಲಾಂ ಖಾನ್ ಅನ್ನೋ ಪುಟ್ಟ ಪಾತ್ರದಲ್ಲಿ ತಮ್ಮ ಮನೋಜ್ಞ ಅಭಿನಯದಿಂದ ಮೋಡಿ ಮಾಡಿದ್ರು ಸುದೀಪ್. ಹೀಗೆ ನಿಧಾನವಾಗಿ ಒಂದೊಂದೇ ಮೆಟ್ಟಿಲೇರುತ್ತಾ ಅಭಿನಯ ಚಕ್ರವರ್ತಿ ಅನ್ನೋ ಬಿರುದು ಪಡೆದುಕೊಂಡ ಸುದೀಪ್ ಭಾರತ ಚಿತ್ರರಂಗದ ಬಹುಬೇಡಿಕೆಯ ನಟರಾಗಿ ಗುರುತಿಸಿಕೊಂಡ್ರು. ಅಭಿನಯದ ಜೊತೆ ಜೊತೆಗೆ ಕೆಲ ಚಿತ್ರಗಳನ್ನ ನಿರ್ದೇಶಿಸಿ ಭೇಷನಿಸಿಕೊಂಡ್ರು. ಕನ್ನಡದಲ್ಲಿ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸೋದ್ರ ಜೊತೆಗೆ ಅವಕಾಶ ಸಿಕ್ಕಾಗ್ಲೆಲ್ಲ ಪರಭಾಷೆ ಚಿತ್ರಗಳಲ್ಲಿ ಕಿಚ್ಚ ಮಿಂಚು ಹರಿಸ್ತಾ ಬರ್ತಿದ್ದ. ಅಭಿನಯ, ಸಿನಿಮಾ ನಿರ್ಮಾಣ ಜೊತೆಗೆ ನಿರ್ದೇಶನ ಜೊತೆಗೆ ಗಾಯಕರಾಗಿ ಕಂಠದಾನ ಕಲಾವಿದರಾಗಿ ಟಿವಿ ನಿರೂಪಕರಾಗಿ ಸುದೀಪ್ ಗುರುತಿಸಿಕೊಂಡ್ರು. ಸುದೀಪ್ ಬೇಸ್ ವಾಯ್ಸ್ಗೆ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಅದೇ ಬೇಸ್ ವಾಯ್ಸ್ಗೆ ಫಿದಾ ಆಗಿರೋ ಅಭಿಮಾನಿಗಳಿಗೆ ಲೆಕ್ಕವಿಲ್ಲ. ಇನ್ನು ಸೆಲೆಬ್ರಿಟಿ ಕ್ರಿಕೆಟ್ನಲ್ಲೂ ಸುದೀಪ್ ಮ್ಯಾಜಿಕ್ ಮಾಡಿದ್ದಾರೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡದ ನಾಯಕರಾಗಿ ಆಟಗಾರರಾಗಿ ಸಕ್ಸಸ್ ಕಂಡಿದ್ದಾರೆ ಸುದೀಪ್. ಒಂದ್ ಕಾಲದಲ್ಲಿ ಕ್ರಿಕೆಟ್ ಆಡಬೇಕು ಅನ್ಕೊಂಡಿದ್ದ ಸುದೀಪ್ ಸಿನಿಮಾ ರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡ ಮೇಲೆ ಕ್ರಿಕೆಟ್ ಮೈದಾನದಲ್ಲೂ ಮಿಂಚು ಹರಿಸಿದ್ದಾರೆ. ಕಳೆದ ವರ್ಷ ಹೆಬ್ಬುಲಿಯಾಗಿ ಬಾಕ್ಸ್ ಆಫೀಸ್ ಶೇಕ್ ಮಾಡಿದ ಸುದೀಪ್ ಸದ್ಯ ಶಿವಣ್ಣನ ಜೊತೆ ದಿ ವಿಲನ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಪೈಲ್ವಾನ್, ಕೋಟಿಗುಬ್ಬಾತ್ರಿ ಹೀಗೆ ಸಾಲು ಸಾಲು ಕನ್ನಡ ಚಿತ್ರದಲ್ಲಿ ನಟಿಸುತ್ತಿರುವ ಸುದೀಪ್ ಶೀಘ್ರದಲ್ಲೇ ಹಾಲಿವುಡ್ನ ರೈಸನ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಅಂದ್ಹಾಗೆ ಸದ್ಯ ಸುದೀಪ್ ವಿಭಿನ್ನ ಲುಕ್ನಲ್ಲಿ ಕಾಣಿಸಿಕೊಂಡಿರೋ ದಿ ವಿಲನ್ ಸಿನಿಮಾ ಶೀಘ್ರದಲ್ಲೇ ತೆರೆಗೆ ಬರಲಿದೆ. ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ 5 ಸೀಸನ್ಗಳನ್ನ ಯಶಸ್ವಿಯಾಗಿ ಹೋಸ್ಟ್ ಮಾಡಿ ಗೆದ್ದಿರೋ ಸುದೀಪ್ ನಿರೂಪಕರಾಗಿಯೂ ಸೈ ಅನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸುದೀಪ್ ಒಳ್ಳೆ ಶೆಫ್ ಕೂಡ ಹೌದು. ಹಾಗಾದ್ರೆ ಸುದೀಪ್ ಸಕ್ಸಸ್ ಸೀಕ್ರೆಟ್ ಏನು ಅನ್ನೋ ಅನುಮಾನ ಮೂಡೋದು ಸಹಜ. ಸುದೀಪ್ ಸಕ್ಸಸ್ ಆಕಸ್ಮಿಕವೂ ಅಲ್ಲ, ಅದೃಷ್ಟವೂ ಅಲ್ಲ. ಚಿತ್ರರಂಗದಲ್ಲಿ ಅವಮಾನಕ್ಕೆ ಗುರಿಯಾಗಿದ್ದ ಸುದೀಪ್ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ರು. ಕ್ರಿಕೆಟ್, ಬಿಸ್ನೆಸ್ ಹೀಗೆ ಹಲವು ಆಯ್ಕೆಗಳಿದ್ರು ಆಕ್ಟರ್ ಆಗ್ಬೇಕು ಅನ್ನೋ ಛಲ ಅವರನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ರೀಮೇಕ್, ಸ್ವಮೇಕ್ ಅನ್ನೋ ಭೇದ ಭಾವ ಮಾಡದೆ ಪಾತ್ರ ಅಂತ ಯೋಚಿಸೋದಕ್ಕೆ ಶುರು ಮಾಡಿದ ಸುದೀಪ್ ರೀಮೇಕ್ ಚಿತ್ರದಲ್ಲೂ ಅದ್ಭುತ ಅನ್ಸೋ ಅಭಿನಯ ನೀಡಿ ಗೆದ್ರು. ಇದು ಅವರ ಸಕ್ಸಸ್ ನ ಮತ್ತೊಂದು ಸೀಕ್ರೆಟ್ ಅಂದ್ರೆ ತಪ್ಪಾಗಲ್ಲ. ತೆಳ್ಳನೆಯ ಮೈಕಟ್ಟು ಅಂದಿನ ಕಾಲದಲ್ಲಿ ಕನ್ನಡಕ್ಕೆ ಕೊಂಚ ಜಾಸ್ತಿ ಅನ್ಸೋ ಎತ್ತರ, ಕೋಲು ಮುಖ ಎಲ್ಲ ಮೈನಸ್ ಅನಿಸ್ತಿತ್ತು. ಆದ್ರೆ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಅದನ್ನೆಲ್ಲ ಪ್ಲಸ್ ಮಾಡಿಕೊಂಡು ಇವರೇನ ತಾಯವ್ವ ಪ್ರತ್ಯರ್ಥ ಚಿತ್ರದ ನಟ ಸುದೀಪ್ ಅಂತ ಅಚ್ಚರಿ ಪಡುವಂತೆ ಮಾಡಿದ್ರು. ವರ್ಷಗಳು ಉರುಳಿದಂತೆ ಅಭಿನಯದಲ್ಲಿ ಪ್ರಬುದ್ಧತೆ ಸಾಧಿಸುತ್ತಾ ಬಂದ ಸುದೀಪ್ ಒಬ್ಬ ಬುದ್ಧಿವಂತ ನಟ. ಇದು ಕೂಡ ಅವರ ಗೆಲುವಿಗೆ ಮತ್ತೊಂದು ಕಾರಣ ಅನ್ಬೋದು. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ ಅಭಿಮಾನಿಗಳನ್ನ ರಂಜಿಸೋದೇ ಕಾಯಕ ಅಂದ್ಕೊಂಡಿದ್ದಾರೆ. ಇದು ಮತ್ತೊಂದು ಸಕ್ಸಸ್ ಸೀಕ್ರೆಟ್ ಅಂದ್ರೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಕಮೆಂಟ್ ಗಳನ್ನು ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಮೂವಿ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.